ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ಸಿಡಿ ಲೇಡಿ ಪ್ರಕರಣಕ್ಕೆ ಮತ್ತೆ ಟ್ವೀಟ್. ಯುವತಿಯದ್ದು ಎನ್ನಲಾದ ಆಡಿಯೋ ರಿಲೀಸ್. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನದ ಜೊತೆಗೆ ಸಚಿವ ಸ್ಥಾನದ ತಲೆದಂಡಕ್ಕೂ ಕಾರಣವಾದ ರಮೇಶ್ ಜಾರಕಿಹೊಳಿಯದ್ದು ಎನ್ನಲಾದ ಸಿಡಿ ಈಗ ಮತ್ತೆ ಸುದ್ದಿಯಲ್ಲಿದೆ. 20 ದಿನಗಳ ಹಿಂದೆ ಬಿಡುಗಡೆಯಾದ ಈ ಸಿಡಿ ಸಚಿವ ರಮೇಶ್ ಜಾರಕಿಹೊಳಿಯ ತಲೆದಂಡಕ್ಕೂ ಕಾರಣವಾಗಿತ್ತು. ಬಳಿಕ ಮಾತನಾಡಿದ ರಮೇಶ್ ಜಾರಕಿಹೊಳಿ ಈ ಸಿಡಿ ಹಿಂದೆ ಷಡ್ಯಂತ್ರ ಅಡಗಿದೆ ಎಂದು ಹೇಳಿದರು. ಈ ಪ್ರಕರಣದ ವಿಚಾರಣೆಗಾಗಿ ಎಸ್ಐಟಿ ರಚಿಸಿದ ಸರ್ಕಾರ ಪ್ರಕರಣವನ್ನು ಎಸ್ಐಟಿಗೆ ವಹಿಸಿತು. ಇದೀಗ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಟ್ ಸಿಕ್ಕಿದೆ. ಸಿಡಿಯಲ್ಲಿ ಇದ್ದಾಳೆ ಎಂದು ಹೇಳಲಾದ ಯುವತಿ ತನ್ನ ಮನೆಯವರ ಜೊತೆ ಮಾತನಾಡಿರುವ ಸಿಡಿ ಲೇಡಿ ಆ ಸಿಡಿಯಲ್ಲಿರುವುದು ನಾನಲ್ಲ ಎಂದಿದ್ದಾಳೆ. 6.5 ನಿಮಿಷದ ಆಡಿಯೋದಲ್ಲಿ ತನ್ನ ಕುಟುಂಬದವರ ಜೊತೆ ಮಾತನಾಡಿರುವ ಯುವತಿ ಆ ವಿಡಿಯೋದಲ್ಲಿರುವುದು ನಾನಲ್ಲ ಎಂದು ತಮ್ಮನ್ನ ಬಳಿ ಅವಲತ್ತುಕೊಂಡಿದ್ದಾಳೆ. ನಾನು ಪೊಲೀಸರಿಗೆ ಯಾವುದೇ ರೀತಿಯಲ್ಲಿ ಹೇಳಿಕೆ ನೀಡಿಲ್ಲ. ನನ್ನ ವಾಯ್ಸ್ ಮಾಡ್ಯುಲೇಷನ್ ಮಾಡಿದ್ದಾರೆ. ನಾನು ನಂಬುವ ಕೃಷ್ಣನ ಮೇಲಾಣೆ ನಾನು ಅಂತ ಕೆಲಸ ಮಾಡಿಲ್ಲ. ನನ್ನನ್ನು ನಂಬು ಅಮ್ಮ ಎಂದು ಆಡಿಯೋದಲ್ಲಿದೆ. ವಿಡಿಯೋದಲ್ಲಿ ಗ್ರಾಫಿಕ್ಸ್ ಮಾಡಲಾಗಿದೆ. ವಿಡಿಯೋದಲ್ಲಿರೋದು ನಾನಲ್ಲ. ಅಬ್ಬೆ, ನನ್ನ ನೀನಾದ್ರೂ ನಂಬು ಎಂದು ತಾಯಿಯ ಬಳಿ ಯುವತಿ ಅವಲತ್ತುಕೊಂಡಿದ್ದಾಳೆ. ನನಗೆ ಏನಪ್ಪ ಅಂತಂದ್ರೆ, ಫಸ್ಟ್ ನಮ್ಮ ಅಪ್ಪ ಅಮ್ಮನ ಸೇಫ್ಟಿ ಇಂಪಾರ್ಟೆಂಟ್. ಯಾವಾಗ ನಮ್ಮ ಅಪ್ಪ ಅಮ್ಮ ಸೇಫ್ ಆಗಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೋ ಅವಾಗಲೇ ನಾನು SIT ಅವ್ರ ಮುಂದೆ ಬಂದ್ಬಿಟ್ಟು ಏನ್ ಸ್ಟೇಟ್ಮೆಂಟ್ ಕೊಡ್ಬೇಕು, ಏನ್ ಫರ್ದರ್ ಪ್ರೊಸೀಜರ್ ಇದೆಯೋ ಅದನ್ನ ನಾನು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಸಿದ್ದರಾಮಯ್ಯ ಅವ್ರಿಗೆ, DK ಶಿವಕುಮಾರ್ ಅವ್ರಿಗೆ, ಮತ್ತೆ ರಮೇಶ್ ಕುಮಾರ್ ಅವ್ರಿಗೆ, ಮತ್ತೆ ಇನ್ನಿತರ ಮಹಿಳಾ ಸಂಘಟನೆ ಅವ್ರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ಅಪ್ಪ ಅಮ್ಮನಿಗೆ ಸೇಫ್ಟಿ ಕೊಡಿ. ಅವರು ಒಂದ್ ಕಡೆ ಸೇಫ್ ಆಗಿ ಅಂದ್ರೆ, 2 ದಿನದಿಂದ ನನ್ಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ. ನಾನು ಏನಂತಂದ್ರೆ, 12 ತಾರೀಕು ಒಂದು ವಿಡಿಯೋ ಮಾಡಿಬಿಟ್ಟು ಕಮಿಷನರ್ ಆಫೀಸ್ಗೆ ತಲುಪಿಸ್ತೀನಿ, SIT ಅವ್ರಿಗೆ ತಲುಪಿಸ್ತೀನಿ. ಆದ್ರೆ ಆ ವಿಡಿಯೋನ 13 ತಾರೀಕು ರಮೇಶ್ ಜಾರಕಿಹೊಳಿ ಅವ್ರು ಬಂದ್ಬಿಟ್ಟು ತರಾತುರಿಲಿ ದೂರು ಕೊಡ್ತಾರೆ. ಕೊಟ್ಟಂತ ಅರ್ಧ ಗಂಟೆಯಲ್ಲಿ ನನ್ ವಿಡಿಯೋನ ಈಚೆ ಬಿಡ್ತಾರೆ. ನನಗೆ ಇದ್ರಲ್ಲಿ ಅರ್ಥ ಆಗ್ತಾ ಇಲ್ಲ, SIT ಅವರು ಯಾರ ಪರ ಇದ್ದಾರೆ ಅಂತ, ಇಲ್ಲಿ ಯಾರನ್ನ ಸೇಫ್ ಮಾಡ್ತಿದ್ದಾರೆ ಅಂತಾನು ನನಗೆ ಗೊತ್ತಾಗ್ತಾ ಇಲ್ಲ. ಅದು ಅಲ್ಲದೆ ನಮ್ಮ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದೇನು ಕಿಡ್ನಾಪ್ ಆಗಿದ್ದಾಳೆ, ಅದಾಗಿದ್ದಾಳೆ, ಇದಾಗಿದ್ದಾಳೆ ಅಂತ. ಬಟ್ ಇಲ್ಲಿ ನಮ್ಮ ಅಪ್ಪ ಅಮ್ಮ ಸ್ವ ಇಚ್ಛೆಯಿಂದ ಕಂಪ್ಲೇಂಟ್ ಕೊಟ್ಟಿರೋದಂತ ನನಗೆ ಎಲ್ಲೂ ಒಂದ್ ಕಡೆ ಅನ್ನಿಸ್ತಾ ಇಲ್ಲ. ಬಿಕಾಸ್ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತು ನಾನು ತಪ್ಪೇ ಮಾಡಿಲ್ಲ ಅಂತಂದಾಗ. ಸಂಪೂರ್ಣ ನ್ಯೂಸ್ ಮಾಸಪತ್ರಿಕೆ ಹಾಗೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಾನು ಶುಭ ಕೋರ್ತೇನೆ. ಇವತ್ತು ಆ ಹೆಸರಿನಲ್ಲೇ ಅಂದರೆ ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ, ಸಂಪೂರ್ಣ ಅಂದರೆ ಸಂಪೂರ್ಣವಾದಂಥ ಎಲ್ಲ ನ್ಯೂಸನ್ನು ಕೊಡುವ ನಿಟ್ಟಿನಲ್ಲಿ ಏನು ಈ ಒಂದು ಸಂಪೂರ್ಣ ನ್ಯೂಸ್ ಪ್ರಾರಂಭ ಆಗಿದೆ. ಅದರಲ್ಲೂ ನ್ಯೂಸ್ ಚಾನೆಲ್ ಜೊತೆಗೆ ಮಾಸಪತ್ರಿಕೆಗೆ ಶುಭವಾಗಲಿ. ನಮ್ಮೆಲ್ಲ ಕನ್ನಡಿಗರು ಅದನ್ನು ಹೆಚ್ಚೆಚ್ಚು ಬೆಳೆಸಲಿ ಅಂತ ನಾನು ಹಾರೈಸ್ತೀನಿ.